ಕರ್ನಾಟಕ ಸರ್ಕಾರ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಖಂಡಿಸಿ ಭಾರತೀಯ ಜನತಾ ಪಕ್ಷದಿಂದ ಪ್ರತಿಭಟನೆ. ಉಪತಹಸೀಲ್ದಾರ್ ಮಂಜುನಾಥ್ ಅಮಾಸಿ ಅವರ ಮುಖಾಂತರ ರಾಜ್ಯಪಾಲರಿಗೆ ಮನವಿ. ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದ ಹೊಸ ಬಸ್ ನಿಲ್ದಾಣದ ಮುಂಭಾಗದಲ್ಲಿ ಭಾರತೀಯ ಜನತಾ ಪಕ್ಷ ಶಿರಹಟ್ಟಿ ಮಂಡಳದ ವತಿಯಿಂದ ಕರ್ನಾಟಕ ಸರ್ಕಾರ ಪೆಟ್ರೋಲ್ 3 ರೂಪಾಯಿ, ಡೀಸೆಲ್ ಬೆಲೆ 3.50 ರೂಪಾಯಿ ಏರಿಕೆ ಮತ್ತು ಅಗತ್ಯ ವಸ್ತುಗಳ ಬೆಲೆ ಏರಿಕೆಯನ್ನು ಖಂಡಿಸಿ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ಅವರು ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದರು. ಈ ಸಮಯದಲ್ಲಿ ಭಾರತೀಯ ಜನತಾ ಪಕ್ಷದ ಎಲ್ಲ ಮುಖಂಡರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ವೀರಣ್ಣ ಹಡಪದ್, ಎನ್ಕೆಎಸ್ ಟಿವಿ 4 ನ್ಯೂಸ್, ಲಕ್ಷ್ಮೇಶ್ವರ. ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ತಾರಂತಕ್ಕಂತೆ ರಾಜ್ಯದ ಜನತೆ ಅಧಿಕಾರವನ್ನು ಕೊಟ್ಟ ನಾವು ಅದನ್ನು ದುರಾಡಳಿತವಾಗಿ ನಡೆಸಿಕೊಂಡು ಹೋಗ್ತಾ ಇದ್ದೀರಿ. ಮುಂದೆ ಬರುವಂತಹ ದಿನದಲ್ಲಿ ನಿಮಗೆ ರಾಜ್ಯದ ಜನತೆ ತಕ್ಕ ಪಾಠವನ್ನ ಕಲಿಸ್ತದೆ ಅಂತ ಹೇಳಿ ತಮ್ಮ ನಮಗೆ ಎಚ್ಚರಿಕೆಯನ್ನು ಕೊಟ್ಟು ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಎಲ್ಲ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ನಾಳೆ ಮತ್ತು ಮುಂದಿನ ದಿನಮಾನದಲ್ಲಿ ಇದಕ್ಕೆ ಪ್ರತಿಯೊಂದು ಹಳ್ಳಿಯಲ್ಲಿ ಸಹಿತ ಈ ಹೋರಾಟ ಮುಂದುವರಿತಾರ. ಇದನ್ನ ನಾವು ನೋಡಿಕೊಂಡು ಮೊದಲು ಎಚ್ಚೆತ್ತುಕೊಂಡು ಏನ್ ತಾವು ಹೊರೆ ಹಾಕಿದ್ರಿ ಇದನ್ನೆಲ್ಲವನ್ನ ಸಹಿತ ನಾವು ಇಳಿಸ್ಬೇಕು. ಈ ರಾಜ್ಯದ ಜನತೆಗೆ ಒಳಿತನ್ನ ಮಾಡ್ಬೇಕಂತ ಹೇಳಿ ನಮ್ಮನ್ನ ಕೇಳಿಕೊಂಡು